ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟಿವಿ. ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ, 14 ಜನ ಶಾಸಕರು ರಾಜೀನಾಮೆ ಕೊಟ್ಟಿರೋದು ಎಲ್ಲರಿಗೂ ತಿಳಿದಿರೋ ವಿಷಯ. ಆದರೆ ಈಗ ಬರೋಬ್ಬರಿ 19 ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆಯ ಪತ್ರವನ್ನು ಬರೆದು ಪರಮೇಶ್ವರ್ ಅವರ ಮನೆ ಬಳಿ ಕಾಯುತ್ತಿದ್ದಾರಂತೆ. ಯಾಕಂದರೆ ಪರಮೇಶ್ವರ್ ಅವರ ಮನೆ ಬಳಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬರುತ್ತಿದ್ದಾರೆ. ಆನಂತರ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸುತ್ತಾರಂತೆ. ಹಾಗೂ ಇನ್ನೂ ಅನೇಕ ಶಾಸಕರು ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬರ್ತಿದೆ. ಇದೇ ಪರಿಸ್ಥಿತಿ ಏನಾದರೂ ಮುಂದಾದರೆ ನಾಳೆ ಅಥವಾ ನಾಳಿದ್ದರಲ್ಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಡುವುದಂತೂ ಖಚಿತ. ರಾಜೀನಾಮೆ ಕೊಡುತ್ತಿರುವ ಕೆಲವು ಶಾಸಕರು, ನಾವು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮತ್ತೆ ರಾಜೀನಾಮೆಯನ್ನ ಹಿಂಪಡಿತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕೆಲವೊಬ್ಬರು, ನಾವು ಬಿಜೆಪಿಗೆ ಹೋಗುವ ಆಸಕ್ತಿ ಇದೆ ಅಂತ ಕೂಡ ಹೇಳಿದ್ದಾರೆ. ಏನೇ ಆಗ್ಲಿ, ಈಗ ಸಮ್ಮಿಶ್ರ ಸರ್ಕಾರ ಅಂತೂ ಬಹಳ ಸಂಕಷ್ಟದಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಕಾದು ನೋಡ್ಬೇಕು ಇನ್ನೂ ಎಷ್ಟು ಜನ MLAಗಳು ರಾಜೀನಾಮೆಯನ್ನ ಕೊಡ್ತಾರೆ ಅಥವಾ ಎಷ್ಟು ಜನ MLAಗಳು ರಾಜೀನಾಮೆಯನ್ನ ವಾಪಸ್ ಪಡಿತಾರೆ ಅಂತ. ನಿಮ್ಮ ಪ್ರಕಾರ ಸಮ್ಮಿಶ್ರ ಸರ್ಕಾರನೇ ಇರ್ಬೇಕಾ ಅಥವಾ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರ್ಬೇಕಾ ಅನ್ನೋದನ್ನ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ರಾಜಕೀಯದ ಪಟಾಪಟ್ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.